ಶ್ರೀ ರಾಮಚಂದ್ರಾಪುರ ಮಠ ಮಾಣಿ ಪೆರಾಜೆ, ಇಲ್ಲಿ ರಾಮಚಂದ್ರಾಪುರ ಮಠದ ಪರವಾಗಿ ಒಂದು ದೊಡ್ಡ ಸಭೆಯನ್ನು ಕರೆದಿದ್ದಾರೆ. ಈ ಸಭೆ ಬಗ್ಗೆ ನಮ್ಮ ಸಮಾಜದ ಹಿರಿಯ ಮುಖಂಡರಾದ ಮತ್ತು ಮಠದ ಬಗ್ಗೆ ತುಂಬಾ ವರ್ಷಗಳಿಂದ ತಮ್ಮ ಸೇವೆಯನ್ನು ಕೊಟ್ಟಂತ ಮತ್ತಿಕೊಪ್ಪ ಹರನಾಥರಾಯರು ಮಾತಾಡಿದಂತ ಒಂದು ವಿಡಿಯೋವನ್ನ ನಾವು ನೋಡಿದ್ವಿ. 1200 ವರ್ಷಗಳ ಪುರಾತನವಾದ ನಮ್ಮ ಮಠದ ಪೀಠದ ಮಹತ್ವದ ಬಗ್ಗೆ ಅವರು ಮಾತಾಡಿದ್ದಾರೆ. ನಿಜವಾಗೂ ಶ್ಲಾಘನೀಯ. ನಾವೆಲ್ಲರೂ ಕೂಡ ಅದೇ ರಾಮಚಂದ್ರಾಪುರ ಮಠದ ಶಿಷ್ಯರು. ಅವರು ಹೇಳಿದಂತೆ ನಮ್ಮೆಲ್ಲರ ಶಿರ ಮಠಕ್ಕೆ ಪೀಠಕ್ಕೆ ಯಾವತ್ತೂ ತಲೆಬಾಗುತ್ತೆ, ತಲೆಬಾಗ್ತಾ ಇತ್ತು, ಇನ್ನು ಮುಂದೆ ಕೂಡ ತಲೆಬಾಗುತ್ತೆ. ಆದರೆ ಅವರು ಇನ್ನೊಂದು ಮಾತನ್ನ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಈ ಮಠದ ಈ ಪೀಠಕ್ಕೆ ಈಗ ಅಸುರಕ್ಷತೆ ಬಂದಿದೆ, ತೊಂದರೆ ಬಂದಿದೆ. ಪೀಠಾಧ್ಯಕ್ಷರಿಗೆ ಅಂದ್ರೆ ಸ್ವಾಮಿಗಳಿಗೂ ಕೂಡ ತೊಂದರೆ ಬಂದಿದೆ. ಅವರನ್ನು ನಾವು ರಕ್ಷಣೆ ಮಾಡಬೇಕು ಅನ್ನೋಂತ ಮಾತನ್ನ ಅವರು ಹೇಳ್ತಿದ್ದಾರೆ. ಪೀಠಕ್ಕೆ ಯಾಕೆ ತೊಂದರೆ ಬಂತು, ಸಮಾಜಕ್ಕೆ ಇವತ್ತಿನ ಪರಿಸ್ಥಿತಿ ಯಾಕೆ ಬಂತು ಅಂತ ಆಲೋಚನೆ ಮಾಡಿದಾಗ 2014 ಇಸವಿ ಜುಲೈ 5-6 ತಾರೀಕಿನ ದಿವಸ ಏನಾಯಿತು ಅನ್ನೋದ್ರ ಬಗ್ಗೆ ಶ್ರೀ ಎಂಎನ್ ಭಟ್ರು ಅವರಿಗೆ ಪೂರ್ತಿ ಮಾಹಿತಿ ಇದೆ, ಅವ್ರು ಹೇಳ್ತಾರೆ. ಹೇಳಿ ಸರ್. ಹರೇ ರಾಮ್. ನಾನು ಎರಡು ನುಡಿಗಳನ್ನ ಆಡ್ತಾ ಇದ್ದೇನೆ. ನಮ್ಮ ಪರಮಪೂಜ್ಯ ಶ್ರೀಧರ ಸ್ವಾಮಿಗಳ ಮತ್ತು ಶ್ರೀರಾಮಚಂದ್ರನ ಒಡೆದಾರ್ಗಳನ್ನ ಮಾತನ್ನ ಇಡ್ಲಿಕ್ಕೆ ಬಯಸ್ತೇನೆ. ಹರನಾಥರಾಯರು ಹೇಳಿದ ಹಾಗೆ ನಮ್ಮೆಲ್ಲರ ಸಂಪೂರ್ಣ ಶರಣು ನಾವು ರಾಮಚಂದ್ರಪುರ ಮಠಕ್ಕೆ ಇಟ್ಟಿದ್ದೇವೆ. ನಾವು ರಾಮಚಂದ್ರಪುರ ಶಿಷ್ಯರು. ಆದರೆ ಈಗಿನ ಪೀಡಾಪೀಠಿಗಳು ಅದನ್ನ ಕಾಪಾಡಿಕೊಳ್ಳಿಕ್ಕೆ ಅಸಮರ್ಥರಾಗಿದ್ದಾರೆ. ಯಾಕೆ ಹಾಗೆ ಹೇಳ್ತೀನಿ ಅಂತಂದ್ರೆ, 2014 ಇಸ್ವಿಯ ಚಾತುರ್ಮಾಸ ಸಮಯದಲ್ಲಿ ಮೊದಲನೇ ದಿವಸ ಅವರು ತಮ್ಮ ಸ್ಪೀಚ್ನಲ್ಲಿ ಹೇಳಿದಾಗೆ ನಾನು ಅನಿರ್ದಿಷ್ಟಕಾಲವಾಗಿ ಉತ್ತರ ಹಿಂದೂಸ್ತಾನ ಹೋಗ್ತೇನೆ, ಹಿಮಾಲಯಕ್ಕೆ ಹೋಗ್ತೇನೆ ಅಂತ ಹೇಳಿದ್ರು. ಅದು ಯಾಕೆ ಹೇಳಿದ್ರು, ಅವ್ರು ಯಾಕೆ ಅದನ್ನು ಪಾಲಿಸಲಿಲ್ಲ? ಅದರ ಬಗ್ಗೆ ಸರ್ವ ಭಕ್ತರು ಗಮನ ಕೊಡಬೇಕು. ಪೀಠಾಧಿಪತಿಗಳಾಗಿ ಎಲ್ಲರಿಗೂ ಆದೇಶ ಕೊಡುವಂತಹ ಅಧಿಕಾರಿಗಳಾಗಿ ಅವರು ಇದರ ವಿಚಾರದಲ್ಲಿ ತಮ್ಮನ್ನು ಯಾಕೆ ತೊಡಗಿಸಿಕೊಂಡು ಹಿಂದೇಟು ಹಾಕಿದ್ರು? ಇದು ದೊಡ್ಡ ಕಾರಣ, ಇದಕ್ಕೆ ದೊಡ್ಡ ಕಾರಣವಿದೆ. ಅದನ್ನು ಅವರು ನಮಗೆ ನಿಮ್ಮ ಮೀಟಿಂಗಲ್ಲಿ ಹೇಳಬಹುದು. ನನಗೆ ಮತ್ತೆ ನಮ್ಮ ಕಲೀಸಿಗೆಲ್ಲ ಬಹಳ ಮಸಿ ಬೇಸರ ಆಗಿದ್ದು ಅಂದ್ರೆ, ಇವರು ಪೀಠಾಧಿಪತಿಗಳಾಗಿಕೊಂಡು ಒಂದು ಪೀಠದ ರಕ್ಷಣೆ ಅಂತ ಹೇಳ್ತಾರೆ. ಪೀಠದ ರಕ್ಷಣೆ ಮಾಡಲಿಕ್ಕೆ ರೆಡಿ ಇದೀವಿ. ಪೀಠಾಧ್ಯಕ್ಷರ ರಕ್ಷಣೆ ಮಾಡಲಿಕ್ಕೆ ಅವರು ತಪ್ಪಿದಲ್ಲಿ ನಾವು ಸರಿಪಡಿಸಲಿಕ್ಕೆ ಆಗುದಿಲ್ಲ. ಅದನ್ನ ಅವರು ತಪ್ಪಿ ನಡ್ಕೊಂಡಲ್ಲಿ ಅವರಿಗೆ ಬ್ಲೇಮ್ ಬರುವುದು ಸಹಜ. ಅದು ಅದ್ರ ಬಗ್ಗೆ ನಮ್ಮಲ್ಲಿ ಬಹಳ ಬೇಸರವಾಗಿದೆ ಅಂದ್ರೆ, ಪೀಠಾಧ್ಯಕ್ಷ ಹಾಕೊಂಡು ತಮ್ಮ ಸನ್ಯಾಸ ಧರ್ಮವನ್ನು ಪಾಲಿಸದೆ ನಮ್ಮ ಭಕ್ತರಿಗೆಲ್ಲ ಸರಿಯಾದ ರಸ್ತೆಯನ್ನು ತೋರಿಸದೆ ತಮ್ಮನ್ನು ತಾವು ಬಂದ ಮನಸ್ಸು ಬಂದ ನಡೆದುಕೊಂಡು ಅಲ್ಲಿ ಮಠವನ್ನು ನಡೆಸ್ತಾ ಇದ್ದಾರೆ. ಅದು ಮನಸ್ಸಿಗೆ ಬಹಳ ಬೇಸರವಾಗಿದೆ. ಅದಕ್ಕೆ ಇಷ್ಟೆಲ್ಲ ರಾಜಧಾನಿ 14 ವರ್ಷದಿಂದ ನಡೀತಾ ಇದೆ. ಅದು ಅವರಿಗೂ ಗೊತ್ತು. ಅದು ಸುಮ್ಮನೆ ಈಗ ಪೀಠ ರಕ್ಷಿಸಿ ಮಠದ ಜನರ ರಕ್ಷಿಸಿ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿಗಳು ಸರ್ವಶಕ್ತರು, ಅವನು ನಾ ರಕ್ಷಿಸಬಲ್ಲವೆ, ನಾ ಯಾರು ರಕ್ಷಿಸಲಿಕ್ಕೆ? ಅವರು ಎಲ್ಲವನ್ನು ಬಲ್ಲುವಂತಹ ಅಧಿಕಾರಜ್ಞಾನ ಅಂತ ಹೇಳಿದಾಗ ಅವರಿಗೆ ನಮ್ಮ ರಕ್ಷಣೆ ಯಾಕೆ ಬೇಕು? ಅವರು ನಾವು ಅವ್ರ ರಕ್ಷಣೆ ಬಯಸ್ತೀವಿ ಹೊರತು ಅವ್ರ ನಮ್ಮ ರಕ್ಷಣೆ ಬಯಸಬಾರದು. ಪೀಠದ ಬಗ್ಗೆ ನಮ್ಮ ಸದಾ ಬಹಳ ವರ್ಷದಿಂದ ಸೇವೆ ಮಾಡಿದೀವಿ ಅವರಿಗೆ ಪೀಠದಲ್ಲಿ. ಮಠ ಕಾಯಿಸಲಿಕ್ಕೆ ಮಡಸಲವಾಗಿ ನಾವು ನಮ್ಮ ಕುಟುಂಬದವರು ಮನಸ್ಸಿಗೊಂದು ಸೇವೆ ಮಾಡಿದೀವಿ. ನಮ್ಮ ರಾಮಚಂದ್ರ ಮಠಕ್ಕಾಗಲಿ ಅಥವಾ ಹವ್ಯಕ ಸಮಾಜದ ಹವ್ಯಕ ಮಹಾಸಭೆಗಾಗಲಿ ನಮ್ಮ ದೇಣಿಗೆ ನಾವು ಬಾಯಲ್ಲಿ ಹೇಳ್ಕೊಳ್ಬಾರದು. ಜನರಿಗೆಲ್ಲ ಗೊತ್ತಿದ್ದ ವಿಷಯ ಇದು. ನಾವು 22 ವರ್ಷ ಅಲ್ಲಿ ಸೇವೆ ಸಲ್ಲಿಸಿ ಸಂಘಟನೆ ಬಗ್ಗೆ ಮತ್ತು ಅವರ ಆದೇಶದಂತೆ ಎಲ್ಲವನ್ನು ನಡೆಸಿಕೊಟ್ಟಾಗಲೂ ಕೂಡ ಯಾವಾಗ ಪರಿಸ್ಥಿತಿ ಸರಿ ಹೋಗಲಿಲ್ಲವೋ ಆಗ ನಾವು ಹತಾಶರಾದಿವಂತೆ ಮನಸ್ಸಿಗೆ ಬಹಳ ಬೇಸರ ಆಗ್ತಾ ಇತ್ತು. ಈಗ ನೀವಲ್ಲಿಂದ ಹೊರಗಡೆ ಬರೋದಕ್ಕೆ
ನಾನ್ ಹೇಳ್ತೇನೆ, ಅದರಲ್ಲಿ ನಮ್ ಯಾರಿಗೂ ಯಾವುದೇ ರೀತಿಯ ಲವಲೇಶವೂ ಕೂಡ ಸ್ವಾರ್ಥ ಇರಲಿಲ್ಲ. ಗುರುಗಳು ಹೌದು, ರಾಮಚಂದ್ರಾಪುರ ಮಠದಲ್ಲಿ ರಾಮನೇ ಸರ್ವಸ್ವ, ಹೌದು, ರಾಮನ ಆಣತಿಯಂತೆ ನಾವು ನಡ್ಕೊಳ್ಳುವಂತಹದ್ದು. ರಾಮನ ಜೀವನ ಏನನ್ನು ಸಾರತ್ತೆ, ತನ್ನ ತಾಯಿ ರಾಮನ ಹತ್ರ ಕೈಕೇಯಿ ವನವಾಸಕ್ಕೆ ಹೋಗಬೇಕು ಅಂತ ಹೇಳಿದಾಗ ಮರುದಿವಸ ಅವನು ಪೀಠವನ್ನ ಸಿಂಹಾಸನ ಆರೋಹಣ ಮಾಡುವಂತ ಸಂದರ್ಭದಲ್ಲಿ ಕೂಡ ಅದರ ಬಗ್ಗೆ ಒಂದು ತೃಣ ಮಾತ್ರವೂ ಆಸೆ ಇಲ್ಲದೆ ಅವನು ಕಾಡಿಗೆ ಹೊರಟೋದ. ಅದೇ ರೀತಿ ತನ್ನ ಹೆಂಡತಿಯಾದ ಸೀತಾದೇವಿಗೆ ಒಬ್ಬ ಸಾಮಾನ್ಯ ಪ್ರಜೆ ಒಂದು ಮಾಡಿದಂತ ಒಂದು ಇದಕ್ಕೆ ಏನು ಮಿಥ್ಯಾ ಆರೋಪಕ್ಕೆ ಕೂಡ ಅವನು ಅಷ್ಟು ಬೆಲೆ ಕೊಟ್ಟು ಆಕೆಯನ್ನ ಕಾಡಿ ಕಳಿಸ್ತಾನೆ. ಹಾಗಿರುವಾಗ ಇಂತಹ ಗುರುತರವಾದ ಆರೋಪಗಳು ಇವರ ಮೇಲೆ ಬಂದಾಗ ಈಗ ಮೂರು ಆರೋಪಗಳು, ಮೂರು ಸಿ ಐ ಡಿ ಅವರು ಮೂರು ಕೇಸ್ಗಳನ್ನ ಚಾರ್ಜ್ ಶೀಟ್ ಹಾಕಿದ್ದು ನಮ್ಮ ಮುಂದಿದೆ. ಹಾಗಿರುವಾಗ ಸಿ ಐ ಡಿ ಅಂದ್ರೆ ಯಾರು? ಅದು ಸರ್ಕಾರ, ಸರ್ಕಾರವೇ ಸಾಕ್ಷ್ಯಾಧಾರಗಳ ಸಹಿತ ಕೊಟ್ಟಿದೆ. ನಾ ಹೇಳುದು ಈಗ ಅವರು ತಪ್ಪಿತಸ್ಥರು ಅಲ್ಲೋ ಅನ್ನುವಂಥದ್ದಲ್ಲ. ಆ ತರ ಆರೋಪಗಳನ್ನು ಮಾಡಿರುವಾಗ ಯಾವುದೇ ಒಂದು ಹುದ್ದೆಯಲ್ಲಿ ಇರುವಂತವರಾದರೂ ಕೂಡ ನಾವು ಈಗ ನಮ್ಮ ಮೇಲೆ ದೋಷಾರೋಪಣೆ ಪೂರ್ತಿ ಮುಗಿಯಲವರೆಗೆ ನಾವು ಆ ಪೀಠದಲ್ಲಿ ಇರೋದಿಲ್ಲ ಅನ್ನುವಂಥದ್ದು ಸ್ವಾಭಾವಿಕವಾದಂತಹದ್ದು. ಇದರಲ್ಲಿ ಕೂಡ ಇವರ ಮೇಲೆ ಆರೋಪ ಬಂದಾಗ ಮೊದಲನೇ ಸಂತ್ರಸ್ತೆ ಆರೋಪ ಮಾಡಿದಾಗ ನಮ್ ಪ್ರಶ್ನೆ ಇರೋದು ಅಂತ ಹೇಳಿದ್ರೆ, ಆಯ್ತು ಯಾಕೆ ಎಲ್ಲ ವೈದ್ಯಕೀಯ ಪರೀಕ್ಷೆಗಳನ್ನ ಇವರು ನಿಜವಾಗಿ ಏನು ತಪ್ಪಿತಸ್ಥರಲ್ಲ ಅಂತಂದ್ರೆ ಯಾವ ಎಲ್ಲ ವೈದ್ಯಕೀಯ ಪರೀಕ್ಷೆಗಳಿಗೆ ಒಪ್ಪಿಕೊಳ್ಬೋದಿತ್ತಲ್ಲ, ಹೌದು, ಏನು ಅದರಿಂದ ತಪ್ಪಿತಸ್ಥರ ಅಲ್ಲ ಅಂತ ಇದೆ, ತಪ್ಪು ಮಾಡಿಲ್ಲ ಅಂತಂದ್ರೆ ಯಾಕೆ ಇಡೀ ಕೇಸನ್ನೇ ಯಾವತ್ತೂ ಕೂಡ ಇದನ್ನ ವಜಾ ಮಾಡೋ ತರ ಪ್ರತಿಯೊಂದು ಸಂದರ್ಭದಲ್ಲೂ ಕೇಳುವಂತ ಅವಶ್ಯಕತೆ ಏನಿತ್ತು? ಇಂತ ಎರಡನೇ ಸಂತ್ರಸ್ತೆ ವಿಷಯದಲ್ಲಿ ಹೇಳಿದಾಗ ಆಕೆ ಇನ್ನು ಬಾಲಕಿ, 15 ವರ್ಷದ ಬಾಲಕಿ ಹೇಳ್ತಿದ್ದಾಳೆ. ಅವಳು ಮನಸ್ಸಲ್ಲಿ ಏನಾದ್ರೂ ಬೇರೆ ಸಾಧ್ಯ ಇದೆ ಅಥವಾ ಸುಳ್ಳು ಅಥವಾ ಇವ್ರು ಹೇಳ್ತಾರಲ್ಲ ಪ್ರತಿಯೊಂದಕ್ಕೂ ಕೂಡ ಷಡ್ಯಂತ್ರ ಅಂತ ಹೇಳಿ ಷಡ್ಯಂತ್ರ ಅನ್ನೋದು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಆಯ್ತು ಒಮ್ಮೆ ಆಯ್ತು ಅಂತಾದ್ರೆ ಜನರ ಮುಂದೆ ಸರಿ ಯಾವುದೇ ರೀತಿಯ ಪರೀಕ್ಷೆಗೆ ತಾನು ಬದ್ಧನಿದ್ದೇನೆ ಅಂತ ಹೇಳಿಕೊಂಡು ನಿಜವಾಗಿ ಏನಾಗುತ್ತೋ ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳಿಕ್ ಬಿಡಬಹುದಿತ್ತು. ಅದು ಬಿಟ್ಟು ಎಲ್ಲಾ ವಿಷಯಕ್ಕೂ ಕೂಡ ಇದು ಷಡ್ಯಂತ್ರ, ಯಾಕೆ ನಾವು ಷಡ್ಯಂತ್ರ ಮಾಡಬೇಕು? ಭಕ್ತಿ ರಕ್ಷಿಸಬೇಕು, ಯಾಕೆ ರಕ್ಷಣೆ ಮಾಡುವಂತ ಅವಶ್ಯಕತೆ? ನಾವು ದಾರಿ ತಪ್ಪಿ ಭಕ್ತಿ ರಕ್ಷಣೆ ಯಾಕೆ ಬಯಸಬೇಕು? ಇವರು ಭಕ್ತಿ ರಕ್ಷಣೆ ಕೊಡಬೇಕು. ಇವರು ಅದು ಸಲವಾಗಿ ಪಾರಾಯಣ ಮಾಡಿಸೋದು, ಮುಂದೆ ಜಪ ಮಾಡಿಸೋದು, ಇದು ಅರ್ಥ ಇಲ್ಲದ ಕೆಲಸ. ಇದು ಯಾರು ಸಾಧಾರಣವಾದ ಮನುಷ್ಯನ ಅರ್ಥ ಮಾಡಿಕೊಳ್ಳುವಂತ ವಿಷಯ ಇದು. ಅದಕ್ಕೆ ಸ್ವಾಮಿಗಳು ಈಗ ನಿಮ್ಮನ್ನ ಕರೆದಿದ್ದಾರೆ ಮೀಟಿಂಗ್ ಈಗ 28 ತಾರೀಕಿಗೆ. ಇದ್ರ ಅರ್ಥ ಏನು? ಬನ್ನಿ ಮಠ ಕಾಪಾಡಿ, ನಾ ಮಠ ಸನ್ಯಾಸ ನನ್ನ ರಕ್ಷಿಸಿ ಅಂತ ಹೇಳ್ತಾ ಇದಾರೆ. ಮಠ ಯಾವತ್ತೂ ಕೂಡ ಅದು ಮಠದ ಪಾಡಿಗೆ ಅಥವಾ ಪೀಠಕ್ಕೆ ಅದಕ್ಕೆ ಆದಂತ ತನ್ನೇ ಆದಂತ ವರ್ಚಸ್ಸು ಎಲ್ಲ ಪ್ರತಿಯೊಂದು ಇರ್ತದೆ. ಆದ್ರೆ ಅಲ್ಲಿ ಕೂತವರು ಅದನ್ನ ಸರಿಯಾಗಿ ನಡೆಸಿಕೊಂಡು ಹೋಗದೇ ಇದ್ರೆ ಅವಾಗ ಅನ್ನೆಸರಿಯಾಗಿ ಇಡೀ ಸಮಾಜಕ್ಕೆ ಇದರ ಒಂದು ತೊಂದರೆ ಬರ್ತಾ ಇದೆ. ಇವತ್ತು ಇಡೀ ಮೂರು ಕೇಸ್ಗಳನ್ನ ಅಲ್ಲಿ ಪುತ್ತೂರಿನಲ್ಲಿ ಕೇಸು, ಇಲ್ಲಿ ಬೆಂಗಳೂರಿನಲ್ಲಿ 2 ಕೇಸುಗಳು, ಇದನ್ನ ನೋಡಿದಾಗ ಸಿ ಐ ಡಿ ಕೇಸು ನೋಡಿದಾಗ ಏನಾಗ್ತದೆ ಅಂತೇಳಿ ಇಡೀ ಸಮಾಜ ತಲೆ ತಗ್ಗಿಸುವಂತ ಒಂದು ಪರಿಸ್ಥಿತಿ ಬಂದಿದೆ. ನಮಗೆ ತುಂಬಾ ದುಃಖ ಆಗೋದು ಅಂತ ಹೇಳಿದ್ರೆ ನಾವು ಅಲ್ಲಿ ತುಂಬಾ ವರ್ಷ ಸೇವೆಯನ್ನು ಸಲ್ಲಿಸಿ ಯಾವುದೇ ಸ್ವಾರ್ಥ ಇಲ್ಲದೆ ಇವರಿಗೆ ಅವಾಗ ಸಮಾಜವನ್ನ ಉಳಿಸಲಿಕ್ಕೆ ಯಾರಿಗೂ ಕೂಡ ಗುರುಪೀಠಕ್ಕಾಗಲಿ ಅವರಿಗಾಗಲಿ ಅಥವಾ ಸಂತ್ರಸ್ತೆಯಾಗಿ ಅವ್ರು ಯಾರಿಗೂ ಕೂಡ ಒಂದು ಕೆಸರು ಅವರ ಮೇಲೆ ಎರಚುವಂತ ಸಂದರ್ಭ ಬಾರದೇ ಇರಲಿ, ಇಡೀ ಸಮಾಜ ಒಂದು ರೀತಿಯ ಶಾಂತಿ ಸೌಹಾರ್ದತೆಯಿಂದ ಇರಲಿ ಅನ್ನೋ ಕಾರಣಕ್ಕಾಗಿ ಆವಾಗ ನಮ್ಮ ಸಲಹೆಯಂತೆ ಇವರು ಇವೆಲ್ಲವನ್ನು ಬಿಟ್ಟು ಸಹ ಇದಕ್ಕೆ ಹಿಮಾಲಯಕ್ಕೆ ನಾನು ಹೋಗ್ತೇನೆ ಅನ್ನೋ ಮಾತನ್ನು ಹೇಳಿದ್ರು. ಅದರ ನಂತರ ಯಾವ ಕಾರಣಕ್ಕಾಗಿ ಬ್ಲಾಕ್ ಮೇಲ್ ಕೇಸ್ ಆಯಿತು, ಆ ಬ್ಲಾಕ್ ಮೇಲ್ ಕೇಸ್ ಅಲ್ಲಿ ಏನು ಹುರುಳಿಲ್ಲ ಅನ್ನುವಂಥದ್ದನ್ನ ಸಿ ಐ ಡಿ ಹೇಳಿದೆ. ಅಂದ್ರೆ ತಮ್ಮನ್ನ ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಅದು ಶಿಷ್ಯರನ್ನ ಬಳಕೆ ಮಾಡಿಕೊಂಡು ಬೇರೆ ಬೇರೆ ರೀತಿಯ ಕೇಸ್ಗಳನ್ನ ಹಾಕೊಂಡು ನೂರಾರು ಕೇಸ್ಗಳು, ಒಂದಲ್ಲ ಎರಡಲ್ಲ, ನಮ್ಮ ಮೇಲೆ ಕೂಡ 3, 4, 5 ಕೇಸ್ಗಳು ಇದೆಲ್ಲ. ಯಾಕೆಂತ ಹೇಳಿದ್ರೆ ನಾವು ಸತ್ಯವನ್ನು ಹೇಳಿದ್ದೇವೆ, ಸತ್ಯದ ಬಾಯಿ ಮುಚ್ಚಿಸಬೇಕು ಅನ್ನೋಂತಹದ್ದು ಉದ್ದೇಶ. ಇದನ್ನು ನೋಡಿದಾಗ ತುಂಬಾ ದುಃಖ ಆಗತ್ತೆ. ಯಾಕಾಗಿ ಇದರಲ್ಲಿ ಯಾವುದು ಸಾಧ್ಯ ಇರಲಿಲ್ಲ, ಸಮಾಜಕ್ಕೆ ಒಳ್ಳೇದಾಗಬೇಕು, ಪೀಠ ಉಳಿಬೇಕು, ಪೀಠಕ್ಕೆ ನಾವು ಯಾವತ್ತೂ ಬದ್ಧರು ಅನ್ನುವಂತ ನಿರ್ಣಯದಿಂದ, ಅದೇ ಒಂದು ತೀರ್ಮಾನದಿಂದ ನಾವು ಈ ಮಾತನ್ನ ಹೇಳ್ತಾ ಇದ್ದೇವೆ. ಹಾಗಾಗಿ 28ನೇ ತಾರೀಕು ಮಾಣಿಮಠದಲ್ಲಿ ನಡೆಯುವಂತ ಸಭೆಯಲ್ಲಿ ದಯವಿಟ್ಟು ಸಮಾಜದ ಬಾಂಧವರು ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಿ. ಪೀಠವನ್ನು ಉಳಿಸಬೇಕು, ಆದ್ರೆ ತಪ್ಪು ಮಾಡಿದ ಪೀಠಾಧ್ಯಕ್ಷರನ್ನ ಉಳಿಸುವಂತ ಧೋರಣೆ ಖಂಡಿತ ಯಾರಿಗೂ ಇರಬಾರದು. ಸತ್ಯ ಧರ್ಮ ನ್ಯಾಯಕ್ಕೆ ನಾವು ಹೋರಾಡ್ತಾ ಇದೀವಿ. ಹೌದು, ನಾವು ಸಮಾಜದ ಸತ್ಪ್ರತಿಗಳಾಗಿ ಮಹಾಸಭೆಯಲ್ಲಿ ಅಂದ್ರೆ ಹೆಚ್ಚಿನ ಸೇವೆ ಸಲ್ಲಿಸುತ್ತಾ ಇದ್ದಾಗ
ನಮಗೆ ಈ ತರ ಅನ್ಯಾಯ ನಡೆದಾಗ ಮನಸ್ಸಿಗೆ ಬಹಳ ಖೇದವಾಗ್ತದೆ. ನಮ್ಮ ಜೀವನದಲ್ಲಿ ಜೀವನದಲ್ಲಿ ಇಪ್ಪತ್ತು ಇಪ್ಪತ್ತೆರಡು ವರ್ಷ ನಾವು ಕೆಲಸ ಮಾಡಿದ್ರು, ಅದ್ರ ನಾವು ಮಾಡಿದ ಕೆಲಸ ಸಂಘಟನೆಗಾಗಿ ಆಗಲಿ, ಅದ ಮಠವನ್ನು ಬೆಳೆಸೋದಕ್ಕಾಗಲಿ, ಅದ ಕಟ್ಟುವುದಕ್ಕಾಗಲಿ, ಇವರ ಮಠಾಧಿತ್ವವನ್ನು ಹೆಚ್ಚಿನ ರೀತಿಯಲ್ಲಿ ನಡೆಸಿಕೊಡೋ ಸಲುವಾಗಿ ನಾವು ಮಾಡಿದ ಪ್ರಯತ್ನ ವ್ಯರ್ಥವಾಗಿದೆ ಅಂತ ಕಾಣಿಸ್ತಾ ಇದೆ. ನಮಗೆ ಬಹಳ ಖೇದವಾಗಿದೆ. ಇದು ಇಪ್ಪತ್ತೆಂಟನೇ ತಾರೀಕಿನ ಮೀಟಿಂಗ್ ನಲ್ಲಿ ಸಮಾಜವು ಇದನ್ನ ಭೇದವಾಗಿಲ್ಲದೆ ಡಿಸ್ಕಸ್ ಮಾಡಿ ಅದನ್ನ ನಿರ್ಣಯ ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾನು ಬಯಸ್ತೇನೆ.